ಬಿಜೆಪಿ ಕಚೇರಿಯಲ್ಲಿ ಭಾಸ್ಕರ್ ರಾವ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ನೋಡೋಣ. ನಿಷ್ಕ್ರಿಯವಾಗಿ ರಾಜ್ಯದ ಜನತೆ ಜೊತೆ ಅವರು ಸುರಕ್ಷಿತ ಜೊತೆ ಆಟಾಡ್ತಿದ್ದಾರೆ. ಇವತ್ತು ಬ್ಯಾಂಗ್ಳೂರ್ ಬೀಯಿಂಗ್ ಎ ಫೈನಾನ್ಷಿಯಲ್ ಹಬ್ ಆಫ್ ದ ಹೋಲ್ ಕಂಟ್ರಿ ಆ್ಯಂಡ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಆಲ್ಸೋ, ಬೆಂಗಳೂರು ಸಿಟಿಗೆ ಏನು ಸೆಕ್ಯೂರಿಟಿ ಸಿಗಬೇಕು ಅದು ಸಿಗ್ತಾ ಇಲ್ಲ. ಏನು ಲಿಮಿಟೆಡ್ ಪೊಲೀಸ್ ಪರ್ಸ್ನಲ್ ಏನಿದಾರಲ್ಲ ಅವ್ರ ಕಡೆಯಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಬಟ್ ಮೇಲ್ಗಡೆಯಿಂದ ಲಾ ಆ್ಯಂಡ್ ಆರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಏನು ಸರ್ಕಾರ ಕೊಡಬೇಕು ಅದರಲ್ಲಿ ಕಂಪ್ಲೀಟಾಗಿ ಫೇಲ್ಯೂರ್ ಆಗಿದೆ. ಲಾಸ್ಟ್ 16 ಮಂತ್ಸಲ್ಲಿ ಬ್ಯಾಂಗ್ಳೂರು ಸಿಟಿ ಪೊಲೀಸ್ಗೆ ಒಂದು ಕಾನ್ಸ್ಟೇಬಲ್ ಕೂಡ ಆ್ಯಡ್ ಮಾಡಿಲ್ಲ, ಒಂದು ಸಬ್ ಇನ್ಸ್ಪೆಕ್ಟರ್ ಕೂಡ ಆ್ಯಡ್ ಮಾಡಿಲ್ಲ, ಒಂದು ಇನ್ಫ್ರಾಸ್ಟ್ರಕ್ಚರ್ ಕೂಡ ಆ್ಯಡ್ ಮಾಡಿಲ್ಲ. ಕೇವಲ ಹೆಸರು ಮಾತ್ರ ಹೇಳ್ತಾ ಹೋಗೋದು, ನಾವು ಇದು ಮಾಡ್ತೀವಿ, ಆ ಸ್ಕೀಮ್ ಹಾಕ್ತೀವಿ, ಈ ಸ್ಕೀಮ್ ಹಾಕ್ತೀವಿ ಅಂತ. ಯಾವ ಸ್ಕೀಮ್ ಕೂಡ ಹಾಕಿಲ್ಲ. ಇವರು ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಮಾಡಿರೋದು ಸೇಫ್ ಸಿಟಿ ಸ್ಕೀಮ್ ಅಂತ ಇತ್ತು ಮಹಿಳೆಯರಿಗೆ. ಸೇಫ್ ಸಿಟಿ ಸ್ಕೀಮ್ ಕೂಡ ಇವರು ಕಂಪ್ಲೀಟ್ ಮಾಡಿರೋದಿಲ್ಲ. ಸೇಫ್ ಸಿಟಿ ಒಳಗೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಇವತ್ತು ಹೇಳಿಬಿಡಲಿ ಧೈರ್ಯವಾಗಿ ಯಾರು ಶಾಸಕರು ಅಥವಾ ರೂಲಿಂಗ್ ಪಾರ್ಟಿಯವರು ಅವರ ಒಂದು ಕಾನ್ಫಿಡೆನ್ಸ್ ಕೊಡಲಿ ದಟ್ ಮಹಿಳೆಯರು ರಾತ್ರಿ 12 ಗಂಟೆ 1 ಗಂಟೆಗೆ ಒಂಟಿಯಾಗಿ ಹೋಗ್ಬೋದು ಅಂತ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದೆಮ್ ಟು ವೋಟ್ ಬಿಕಾಸ್ ಇಷ್ಟೆಲ್ಲ ಕೇಂದ್ರ ಸರ್ಕಾರದಿಂದ ಅವ್ರಿಗೆ ನಿರ್ಭಯ ಸ್ಕೀಮ್ ಒಳಗೆ ದುಡ್ಡು ಬಂದ ನಂತರನೂ ಅವ್ರು ಖರ್ಚು ಮಾಡ್ತಾ ಇಲ್ಲ, ಮತ್ತು ಈ ರೀತಿ ಅವಾಗೆ ಅವರು ನಡ್ಸ್ಕೊಂಡು ಹೋಗ್ತಾ ಇಲ್ಲ. ದೆನ್ ಮೈನ್ ಇರೋದು ನಮ್ಮ ಟಾರ್ಗೆಟ್ ಇರೋದು ಟೆರರ್ ಬಗ್ಗೆ. ಈ ಟೆರರ್ ಇರಲಿ ಡ್ರಗ್ಸ್ ಇರಲಿ ಇದು ಎರಡು ಬಗ್ಗೆನೂ ಗೌರ್ಮೆಂಟ್ ಹ್ಯಾಸ್ ಸಿವಿಯರ್ಲಿ ಫೇಲ್ಡ್ ಇನ್ ಕಂಟ್ರೋಲಿಂಗ್ ಆ್ಯಂಡ್ ಅಪ್ರಿಹೆಂಡಿಂಗ್ ದ ರಿಯಲ್ ಕಲ್ಪ್ರೇಟ್ಸ್. ಡ್ರಗ್ಸಲ್ಲಿ ಕೂಡ ಅವರು ಕೇವಲ ಸಣ್ಣ ಪುಟ್ಟ ವೆಂಡರ್ ಲೆವೆಲಲ್ಲಿ ಕನ್ಸೂಮರ್ ಲೆವೆಲಲ್ಲಿ ಇಟ್ಕೊಂಡು ಟಾರ್ಗೆಟ್ ತೋರಿಸಿ ಫಿಗರ್ಸ್ ತೋರಿಸ್ತಾ ಇದ್ದಾರೆ ಹೊರತು ಈ ಫಿಗರ್ಸ್ ಯಾರಿಗೆ ಇದರಿಂದ ಸಂತೋಷ ಆಗ್ತಾಯಿದೆ? ಹೋಮ್ ಮಿನಿಸ್ಟರ್ ಶುಡ್ ಬಿ ಮೋರ್ ಪ್ರೊಆಕ್ಟಿವ್. ಒಂದು ಕನ್ವಿಕ್ಷನ್ ನಮ್ಗೆ ಒಂದೂವರೆ ವರ್ಷದಲ್ಲಿ NDPSL ಒಂದು ಕನ್ವಿಕ್ಷನ್ ಆಗಿಲ್ಲ ನಮಗೆ. ವಾಟ್ ಡಸ್ ಇಟ್ ಸ್ಪೀಕ್ ಆಫ್ ಅವರ್ ದೇರ್ ದಟ್ ಇದರಲ್ಲಿ ಏನು ಮಾಡಿರಲಿಲ್ಲ ಅಂತಲಾಗೆ. UAPA ಕೇಸಸ್ಸಲ್ಲಿ ಏನು ಮಾಡಿದಾರಲ್ಲ ಸ್ಟೇಟ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನಲ್ಲಿ ಆಗಿರೋದಿಲ್ಲ. ದೆನ್ ತದನಂತರ ಈ ಗುಂಡ ಆ್ಯಕ್ಟ್ಗಳಲ್ಲಿ ಏನು ಹಾಕಿದಾರಲ್ಲ ಒಂದು ಟೊಳ್ಳ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ತರಾತುರಿ ಒಳಗೆ ಬಿದ್ದೋಗಿದೆ. ವಾಟ್ ಈಸ್ ಆಲ್ ದಿಸ್ ಥಿಂಗ್ ಸ್ಪೀಕಿಂಗ್ ಆಫ್? ಇಟ್ ಸ್ಪೀಕ್ಸ್ ಆಫ್ ವೆರಿ ಪುವರ್ ಲಾ ಆ್ಯಂಡ್ ಆರ್ಡರ್ ಲೀಡರ್ಶಿಪ್ ಆಫ್ ದಿ ಗೌರ್ಮೆಂಟ್, ಎಸ್ಪೆಷಲಿ ದಿ ಹೋಮ್ ಮಿನಿಸ್ಟರ್ ಹೂ ಹ್ಯಾಸ್ ಅಬ್ಸಲ್ಯೂಟ್ಲಿ ಫೇಲ್ಡ್. ಇಂಥದ ಒಂದು ವಾತಾವರಣ ಇದ್ದು ಒಂದು ರಾಷ್ಟ್ರ ಪಕ್ಷದ ಕಚೇರಿಗೆ ಭದ್ರತೆ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಜನಸಾಮಾನ್ಯರ ಭದ್ರತೆ ಬಗ್ಗೆ ಇನ್ನು ನಾವು ಎಷ್ಟು ಯೋಚನೆ ಮಾಡಬೇಕಾಗಿರೋದು. ಮತ್ತು ಇಲ್ಲೇ ಹಿಂದೆ ಕೂಡ ಈ ಸಾಫ್ಟ್ ಅಪ್ರೋಚ್ ಇಟ್ಕೊಂಡ್ರದಿಂದ ಬಳ್ಳಾರಿ ಮಾಡ್ಯೂಲ್ ಒಳಗೆ 8 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೇವೆ, NIA ಅರೆಸ್ಟ್ ಮಾಡಿದ್ವಿ. ವೈ ISD ಫೇಲ್ ಟು ಅರೆಸ್ಟ್ ಮಾಡಿದೆ? ಕುಕ್ಕರ್ ಬ್ಲಾಸ್ಟ್ ಕೇಸಲ್ಲಿ ಕೂಡ ಇಟ್ ವಾಸ್ ದಟ್ NIA ವಿಚ್ ಫೈನಲಿ ಕೇಮ್ ಅಂಡ್ ಅರೆಸ್ಟೆಡ್ ಆ್ಯಂಡ್ ಇಲ್ಲಿ ಕೂಡ NIA ಇದೆಲ್ಲ ISD ಮಾಡಬೇಕಾಗಿರುವಂಥ ಕೆಲಸಗಳು ಅಬ್ಸಲ್ಯೂಟ್ಲಿ ಫೇಲ್ಡ್ ಇನ್ ಸೀಯಿಂಗ್ ದಟ್ ಟೆರರ್ ಇನ್ವೆಸ್ಟಿಗೇಷನ್ ಬಗ್ಗೆ ಒಂದು ಮಾಡ್ತಾ ಹೋಗಲಿ ಅಂತಾರೆ. ಮತ್ತು ಇದು ಇನ್ನೂ ಯಾಕೆ ಕಾಂಪೌಂಡ್ ಆಗ್ತಾ ಹೋಗ್ತಾ ಇದೆ ಅಂದರೆ ಸಿಬ್ಬಂದಿಗಳ ಕೊರತೆ, ರೆಕ್ರೂಟ್ಮೆಂಟೇ ಮಾಡ್ತಾ ಇಲ್ಲ. ಸಬ್ ಇನ್ಸ್ಪೆಕ್ಟರ್ಗಳು ವರ್ಷಕ್ಕೆ 200 ಜನ ರಿಟೈರ್ ಆಗಿ ಹೋಗ್ತಾ ಇದ್ದಾರೆ. 1,000 ಅಂದರೆ 2,000 ಕಾನ್ಸ್ಟೇಬಲ್ಸ್ ರಿಟೈರ್ ಆಗಿ ಹೋಗ್ತಾರೆ. ಯಾವ ಅಡಿಷನ್ ಕೂಡ ಇವ್ರು ಮಾಡ್ತಾ ಇಲ್ಲ, ಯಾಕೆಂದರೆ ಲೀಗಲ್ ಆಗಿದೆ, ಅದೇ ಇಲ್ಲಿದೆ ಇತ್ಯಾದಿಗಳಿಂದ. ಆ್ಯಂಡ್ ಟ್ರಾನ್ಸ್ಫರ್ ಬಗ್ಗೆ ತಾವು ನೋಡೇ ಇದ್ದೀರಾ ಯಾವ ರೀತಿಯಾಗಿ ಮೊನ್ನೆ ಕೊಪ್ಪಳದಲ್ಲಿ ಒಬ್ಬ ಯಾದಗಿರಿಯಲ್ಲಿ ಒಬ್ಬ ಹುಡುಗ ಸಾವು ನೆಪ್ಪಬೇಕಾಗಿತ್ತು ಬಿಕಾಸ್ MLAಗಳ ಕಡೆಯಿಂದ ಡಿಮಾಂಡ್ ಆಗುವಂಥದ್ದು. ರಾಜ್ಯದ ಪ್ರಥಮ ಕೆಲಸ ಇರೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಮತ್ತು ಪೊಲೀಸ್ನವರು ಕೈ ಕಟ್ಟಿಟ್ಟಿರೋದ್ರಿಂದ ಪೊಲೀಸ್ನವರು ಕಂಪ್ಲೀಟಾಗಿ ಅವ್ರಿಗೆ ದೇ ಆರ್ ನಾಟ್ ಗಿವಿಂಗ್ ಫ್ರೀಡಮ್ ಆ್ಯಂಡ್ ಪೊಲೀಸ್ ಇನ್ಫ್ರಾಸ್ಟ್ರಕ್ಚರ್ನು ಅವರು ಆ್ಯಡ್ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವ್ರಿಗೆ. ಸೊ ಇಂಥದ್ದಲ್ಲಿ ಇರುವಾಗ ಇವ್ರ ಹತ್ರ ಕೇಂದ್ರದ ಸ್ಕೀಮ್ ಕೂಡ ಇದೆ, ಸೇಫ್ ಸಿಟಿ ಇತ್ಯಾದಿಗಳು, ಸೇಫ್ ಸಿಟಿ ಕೂಡ ಕಂಪ್ಲೀಟಾಗಿ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸೊ ಇಟ್ ಈಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ದ ಚೀಫ್ ಮಿನಿಸ್ಟರ್ ಶುಡ್ ಚೇಂಜ್ ದಿ ಹೋಮ್ ಮಿನಿಸ್ಟರ್ ಆರ್ ಸ್ಯಾಕ್ ದಿ ಹೋಮ್ ಮಿನಿಸ್ಟರ್ ಸೇಯಿಂಗ್ ದಟ್ ಈಸ್ ಅನ್ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟರ್ ಹೂ ಹ್ಯಾಸ್ ಗಾಟ್ ನೋ ಕಂಟ್ರೋಲ್. ಅವ್ರಿಗಂತೂ ಪಾಪ ಪಕ್ಷದಲ್ಲಿ ಯಾರು ಸೀರಿಯಸ್ಸಾಗಿ ತೊಗೊಳೋದೇ ಇಲ್ಲ ಅವ್ರಿಗೆ. ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸೀರಿಯಸ್ಸಾಗಿ ತೊಗೊಳ್ಳಲ್ಲ. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕೂಡ ಬರೀ ಎಸ್ಕಾರ್ಟ್ ಪೈಲಟ್ ಮತ್ತು ಗೋಡಂಬಿ ದ್ರಾಕ್ಷಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಹೊರತು ಅವರು ಪರಿಣಾಮಕಾರಿಯಾಗಿ ಯಾವ ಡಿಸಿಷನ್ ಕೂಡ
ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋದರಲ್ಲಿ ಒಂದು ಪಾಲಿಸಿ ಡಿಸಿಷನ್ ಕೂಡ ತಗೊಂಡಿಲ್ಲ, ಒಂದು ಇಂಪ್ಲಿಮೆಂಟೇಷನ್ ಕೂಡ ಅವರು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲಾಗಿದ್ದಾರೆ. ಎಕ್ಸಾಂಪಲ್ ಇರೋದು ನಿಮಗೆ ಅವನ ಮಾರಲ್ ಪೊಲೀಸಿಂಗ್ ಯೂನಿಟ್ ಮಾಡ್ತೀನಿ ಅಂತ ಭಾರಿ ಜೋರಾಗಿ ಹೇಳಿದ, ಅದು ಮಾಡಿಲ್ಲ ಅವರು. ಮತ್ತು ಅದನ್ನು ಫ್ಯಾಕ್ಟ್ ಚೆಕ್ ಯೂನಿಟ್ ಮಾಡ್ತಾರೆ, ಒಂದು ಕೇಸ್ ಅದರಲ್ಲಿ ಹಾಕಿಲ್ಲ, ಎರಡರಲ್ಲಿ ಒಂದು ಕೇಸ್ ಕೂಡ ಹಾಕಿಲ್ಲ. ಆ್ಯಂಡ್ ರ್ಯಾಂಪೆಂಟ್ ಆಗಿ ಮಹಿಳೆಯರ ಸೇಫ್ಟಿ ಇರಲಿ ಅಥವಾ ಟೆರರಿಂದ ಆಗೋದಿರಲಿ, ನಾವು ಬಿಜೆಪಿ ನಾಯಕ ಭಾಸ್ಕರ್ ರಾವ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಬಂದ ಮೇಲೆ ಭಯೋತ್ಪಾದಕ ಕೃತ್ಯಗಳು ಹೆಚ್ಚಾಗಿವೆ ಅಂತ ಹೇಳ್ತಾ ಇದ್ರು. ಹಾಗೆ ಏನು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನಡೆದಿತ್ತಲ್ಲ, ಆ ದಿನ ಬಿಜೆಪಿ ಕಚೇರಿ ಸ್ಫೋಟಕ್ಕೆ ಹುನ್ನಾರ ನಡೆದಿತ್ತು, ಅದಾಗಲಿಲ್ಲ ಅಂತ ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ ನಡೆಸಿದ್ರು ಅಂತ ಈಗ ಬಿಜೆಪಿ ಗಂಭೀರವಾಗಿ ಹೇಳ್ತಾ ಇರುವಂಥದ್ದು. ಈ ಕುರಿತಾಗಿಯೂ ಕೂಡ ಭಾಸ್ಕರ್ ರಾವ್ ಮಾತನಾಡ್ತಾ ಇದ್ರು. ಹಾಗೆ ಮಹಿಳೆಯರ ರಕ್ಷಣೆಯ ಕುರಿತಾಗಿಯೂ ಕೂಡ ಮಾತನಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ, ಮಹಿಳೆಯರಿಗೆ ಸುರಕ್ಷತೆ ಒದಗಿಸುವಲ್ಲಿ ಸರ್ಕಾರ ವಿಫಲಗೊಂಡಿದೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕ ಭಾಸ್ಕರ್ ರಾವ್ ಸುದ್ದಿಗೋಷ್ಠಿ ಮುಖಾಂತರ ಕಿಡಿಕಾರಿದ್ದಾರೆ. ವಸೂಲಿ ಕೆಲಸ ಮಾಡೋದೇ, ನನ್ನ ಬರೋಕ್ಕಿಂತ ಮುಂಚೆ ಮಾಡ್ತಾ ಇದ್ರು, ನಾನು ಹೋದ ನಂತರ ಮಾಡ್ತಾರೆ, ಮುಂದೆನೂ ಮಾಡ್ತಾ ಇದ್ದೆ. ದಟ್ ಈಸ್ ವಾಟ್ ಇಟ್ ಈಸ್ ಮೆಂಟ್ ಫಾರ್ ಅವರ್ ದರ್. ಯಾಕೆ ಕೋಟ್ಯಾಂತರ ರೂಪಾಯಿ CCBಗೆ ಹೋಗಬೇಕು ಅಂತ ಕೊಟ್ಟು ಹೋಗ್ತಾರೆ ಅಲ್ಲಿಗೆ? ಅದೇನು CCBಯಲ್ಲಿ ಏನು ಸಮಟೈಮ್ಸ್ ನಾವು ಇಂಟರ್ನಲ್ಲಿ ಮಾತಾಡ್ತಾ ಇದ್ದೀವಿ, CCBಗೆ ಬಂದ್ ಮಾಡಿಬಿಟ್ರೆ ಬಹುಶಃ ಕ್ರೈಮ್ ಕಡಿಮೆ ಆಗುತ್ತೆ ಬೆಂಗಳೂರು ಸಿಟಿ ಒಳಗೆ ಅಂತ. ಹೌದು, ಕೆಲಾಗುತ್ತೆ. ಬಿಕಾಸ್ CCB ಹ್ಯಾಸ್ ಬಿನ್ ಟಾಸ್ಕ್ಡ್ ವಸೂಲಿ ಮಾಡ್ಕೊಂಡು ಬಾ, ತೊಗೊಂಬಾ ದುಡ್ಡು, ಸಿಕ್ಕಿದ ಕಡೆ ಅವ್ರಿಗೆ ಸಂಬಂಧ ಪಡೆದೇ ಇರೋಂಥ ಜಾಗದಿಂದನೂ ಅವ್ರಿಗೆ ಕೈ ಹಾಕೋ. ಈಗ ಅವ್ರಿಗೆ ಪೊಲೀಸ್ ಸ್ಟೇಷನ್ ಪವರ್ಸ್ ಕೂಡ ಬಂದಿದೆ Section 2 CRPC-ಯಿಂದ, ಈಗ ಮುಂಚೆ ಅದು ಇರಲಿಲ್ಲ. ಸೊ ಅದು ತೊಗೊಂಡ ನಂತರ ಇಟ್ ಈಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್. ಬಟ್ ಪರಿಣಾಮ ಏನು ಬರ್ತಾ ಇದೆ, ವಾಟ್ ಈಸ್ ಜನಸಾಮಾನ್ಯನಿಗೆ CCBಯಿಂದ ಏನಾದರೂ ನ್ಯಾಯ ಸಿಗ್ತಾ ಇದೆಯಾ? ಆವಾಗ ನಾನು CCBಗೆ ಡಿವೈಡ್ ಮಾಡಿಬಿಟ್ಟು ಆಲ್ ಓವರ್ ಸಿಟಿ ಹಾಕಬೇಕು ಅಂತ ಇದೆ ನಾನು ಅವಾಗ, ಇನ್ನು 2020 ಬಟ್ ಸಿ ಆ್ಯಂಟಿ ಕ್ರೈಮ್ ಸಿಂಡಿಕೇಟ್ ಈಸ್ ಸೋ ಸ್ಟ್ರಾಂಗ್ ದಟ್ ದೆ ಡೋಂಟ್ ವಾಂಟ್ ಟು ಬಿ ಬ್ರೋಕನ್ ಅಟ್ ಆಲ್ ಓವರ್ ದಟ್. ಎನಿಥಿಂಗ್ ಎಲ್ಸ್ ಸರ್? ಸರ್ ತಾವು ಏನಾದರೂ ಹೇಳ್ತೀರಾ ಸರ್? ಈ ಪತ್ರಿಕಾಗೋಷ್ಠಿಯನ್ನು ಭಾಸ್ಕರ್ ರಾವ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ಇನ್ನಿಬ್ಬರು ಮುಖಂಡರಾದ ಶ್ರೀ ಹರೀಶ್ ಹಾಗೂ ಧನ್ಯವಾದಗಳು, ಹಾಗೂ ಆಗಮಿಸಿದಂಥ ಎಲ್ಲ ಮಾಧ್ಯಮ ಬಂಧುಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.